ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಆರ್ ಕನ್ನಡ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋ ಏನು ಅಂತ ನನಗೆ ತೋರಿಸ್ಕೊಡ್ತೀನಿ. ಸೊ ಏನಂದರೆ, ನಿಮಗೋಸ್ಕರ ನಾನು ಕೆಲವೊಂದಷ್ಟು ಆರೋಗ್ಯಕರ ಹಾಗೂ ಸೌಂದರ್ಯವರ್ಧಕ ಸಲಹೆಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನಿಮಗಿದು ಯೂಸ್ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಏನೇನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇವೆ ನೋಡೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಆಗಿದ್ದರೆ ಮೊದಲೇ ಒಂದು ಟಿಪ್ ಏನು ಅಂತ ನೋಡೋಣ. ಏನು ಅಂದರೆ, ಕೈ ಕಾಲುಗಳು ಕಪ್ಪಾಗಿದ್ದರೆ ಬೆಳಗಾಗಲು ಏನು ಮಾಡಬೇಕು? ಇಲ್ಲಿದೆ ನೋಡಿ ಸಲಹೆ. ಕೈ ಮತ್ತು ಕಾಲುಗಳನ್ನು ಮೊದಲು ಚೆನ್ನಾಗಿ ತೊಳೆದ ಬಳಿಕ ಕೈ ಕಾಲಿನ ಕಪ್ಪಾದಂತಹ ಭಾಗಕ್ಕೆ ಟೂತ್ಪೇಸ್ಟನ್ನು ಹಚ್ಚಬೇಕು. ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೋಬೇಕು. ತೊಗೊಂಡು ಅದನ್ನು ಚೆನ್ನಾಗಿ ಉಜ್ಜಬೇಕು. ಅದಾದ ನಂತರ ಒಂದು ಒದ್ದೆ ಬಟ್ಟೆನ ತೊಗೊಂಡು ಕ್ಲೀನ್ ಮಾಡಬೇಕು. ಒದ್ದೆ ಬಟ್ಟೆ ಅಂದರೆ ಇಲ್ಲಿ ತಣ್ಣೀರಿನಿಂದ ನೀವು ವಾಶ್ ಮಾಡಬೇಕಾಗತ್ತೆ, ನೆನಪಿರಲಿ. ಇದರಿಂದ ನಿಮ್ಮ ಕೈ ಕಾಲುಗಳು ಕ್ರಮೇಣವಾಗಿ ಬೆಳಗಾಗುತ್ತೆ. ಸೊ ಇದನ್ನು ಎಷ್ಟು ಬಾರಿ ಮಾಡಬೇಕಂದ್ರೆ, ವಾರದಲ್ಲಿ ಮಿನಿಮಮ್ ಅಂದರೆ ಒಂದು 2 ಬಾರಿ ಮಾಡುತ್ತಾ ಹೋದರೆ ಕೈ ಕಾಲುಗಳು ಸುಂದರವಾಗಿ ಕಾಣುತ್ತೆ, ಹೊಳಪಿನಿಂದ ಕೂಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಆಗಿದ್ದರೆ ಎರಡನೆಯ ಒಂದು ಆರೋಗ್ಯ ಸಲಹೆ ಏನು ಅಂತ ನೋಡೋಣ. ಸೊ ಏನಪ್ಪ ಅಂದರೆ, ಅಲೋವೆರಾ ಜೆಲ್ ಇರತ್ತಲ್ವಾ, ಸೊ ಅದನ್ನು ಒಂದು ಅರ್ಧ ಟೀಸ್ಪೂನಷ್ಟು ಕಾಫಿ ಪುಡಿ ಇರುತ್ತಲ್ವಾ, ಅದ್ರ ಜೊತೆಗೇ ಬೆರೆಸಿ ದಿನಕ್ಕೆ 2 ನಿಮಿಷಗಳ ಕಾಲ ಮಸಾಜ್ ಮಾಡೋದರಿಂದ ತೆರೆದಂತಹ ರಂಧ್ರಗಳು, ಅಂದರೆ ಓಪನ್ ಪೋರ್ಸ್ ಅಂತ ಏನು ಹೇಳ್ತೀವಲ್ವಾ, ಸೊ ಅದನ್ನು ಬಿಗಿಗೊಳಿಸಲು ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ನಿಮ್ಮ ಚರ್ಮಕ್ಕೆ ಒಂದು ತುಂಬ ಸುಂದರವಾದಂತಹ ಹೊಳಪನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತೊಂದು ಆರೋಗ್ಯಕರ ಸಲಹೆ ಏನಪ್ಪ ಅಂದರೆ, ನೀವು 1 ತಿಂಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಒಣದ್ರಾಕ್ಷಿ ನೀರನ್ನು ಕುಡಿದರೆ ಮುಖದಲ್ಲಿರುವಂತಹ ಮೊಡವೆಗಳು ಕಡಿಮೆಯಾಗುತ್ತದೆ ಮತ್ತು ಚರ್ಮದಲ್ಲಿ ಹೊಳಪನ್ನು ಬರಿಸುತ್ತದೆ. ಸೊ ಈ ಪಾನೀಯ ರಕ್ತವನ್ನು ಶುದ್ಧೀಕರಣ ಮಾಡುವಲ್ಲಿ ಸಹ ತುಂಬಾ ಪ್ರಮುಖವಾದದ್ದಂತಲೇ ಹೇಳ್ಬೋದು. ಸೊ ಬನ್ನಿ, ಆಗಿದ್ದರೆ ನೆಕ್ಸ್ಟ್ ಟಿಪ್ ನೋಡೋಣ. ಸೊ ನೆಕ್ಸ್ಟ್ ಟಿಪ್ ಬಂದು, ಪಾದಗಳ ಅಂದಕ್ಕೆ ನೈಸರ್ಗಿಕವಾದಂತಹ ಮಣೆಮದ್ದು. ಏನಪ್ಪ, ಮನೆಯಲ್ಲೇ ಸಿಗ್ತಕ್ಕಂತಹ ಏನು ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇಗೆ ನಾವು ಪಾದಗಳ ಅಂದವನ್ನು ಹೆಚ್ಚಿಸ್ಕೊಳ್ಬೋದು ಅಂತ. ಸೊ ಅದರಲ್ಲಿ ನೋಡಿ, ಉಗುರು ಬೆಚ್ಚಗಿರ್ತಕ್ಕಂತಹ ನೀರಿಗೆ ಶಾಂಪುವನ್ನು ಬಳಸಿ, ನೀವು ಯಾವ ಶಾಂಪು ಯೂಸ್ ಮಾಡ್ತಿರೋ ಅದೇ ಶಾಂಪುವನ್ನು ಬಳಸಿ ಒಂದು 15 ನಿಮಿಷಗಳ ಕಾಲ ಅದ್ದಿ, ನಂತರ ಕಾಫಿ ಪುಡಿ ಹಾಗೂ ತೆಂಗಿನೆಣ್ಣೆ ಮಿಶ್ರಣವನ್ನು ಪಾದ ಹಾಗೂ ಉಗುರುಗಳಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಸೊ ಅರ್ಧ ಗಂಟೆ ಬಿಟ್ಟು ನಂತರ ಸೋಪಿನಿಂದ ತೊಳೆದುಕೊಳ್ಳಿ. ಸೊ ಅದರಲ್ಲಿ ನೆಕ್ಸ್ಟ್ ಟಿಪ್ ಏನಂದರೆ, ಮನೆಯಲ್ಲಿ ಅಡುಗೆ ಸೋಡಾ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಬೆರೆಸಿ ಪಾದಕ್ಕೆ ಹಚ್ಕೊಂಡು ಚೆನ್ನಾಗಿ ಉಜ್ಜಿ. ನಂತರ ಒಂದು 15 ನಿಮಿಷ ಬಿಟ್ಟು ನಂತರ ಉಗುರು ಬೆಚ್ಚಿನ ನೀರಿನಿಂದ ತೊಳೆಯಿರಿ. ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ, ಕಪ್ಪಾದಂತಹ ಕಂಕುಳೇನಿರುತ್ತಲ್ವಾ, ಸೊ ಅದಕ್ಕೆ ಒಂದು ಮನೆಮದ್ದೇನೆಂದರೆ, ಮನೆಯಲ್ಲಿ ಸಿಗ್ತಕ್ಕಂತಹ 1 ಚಮಚ ಅಡುಗೆ ಸೋಡಾವನ್ನು ಹಾಗೆ 1 ಚಮಚ ನಿಂಬೆ ರಸದೊಂದಿಗೆ ಬೆರೆಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಪ್ಪಾದಂತಹ ಒಂದು ಭಾಗ ಏನಿರುತ್ತಲ್ವಾ, ಸೊ ಅಲ್ಲಿ ಅದನ್ನು ಹಚ್ಚಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಿ, ನಂತರ ವಾಶ್ ಮಾಡಿ. ಸೊ ನಿಮಗೆ ಉತ್ತಮವಾದಂತಹ ರಿಸಲ್ಟನ್ನು ಅದು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಹಾಗಿದ್ದರೆ ಮತ್ತೊಂದು ಟಿಪ್ ನೋಡೋಣ. ಸೊ ನೆಕ್ಸ್ಟ್ ಟಿಪ್ಪು ಏನಪ್ಪ ಅಂತಂದರೆ, ಕೂದಲಿಗೆ ಸಂಬಂಧಿಸಿದ್ದು. ದಟ್ಟವಾದಂತಹ ಹಾಗೂ ಸುಂದರವಾದಂತಹ ಕೂದಲನ್ನು ನೀವು ಪಡ್ಕೋಬೇಕೆ, ಹಾಗಿದ್ದರೆ ಇಲ್ಲಿದೆ ಸುಲಭವಾದಂತಹ ಉಪಾಯಗಳು. ಫಸ್ಟ್ ಒನ್ನು, ಚಹಾದ ಎಲೆಗಳು ಕೂದಲಿಗೆ ಬಣ್ಣವನ್ನು ನೀಡುತ್ತವೆ, ಆದ್ದರಿಂದ ಆ ಎಲೆಗಳನ್ನು ಕುದಿಸಿ ಗೋರಂಟಿ ಪುಡಿಯೊಂದಿಗೆ ಮಿಕ್ಸ್ ಮಾಡಿ 1 ರಾತ್ರಿ ಇಡೀ ನೀವು ಅದನ್ನು ನೆನೆಯೋಕೆ ಬಿಡಬೇಕು. ಸೊ ಅದನ್ನು ನಂತರ ಹಚ್ಚೋದ್ರಿಂದ ಕೂದಲಕ್ಕೆ ಹೊಳಪನ್ನು ಅದು ನೀಡುತ್ತೆ. ಸೊ ನೆಕ್ಸ್ಟು, ಕಾಫಿ ಪುಡಿ ಅಥವಾ ಕಾಫಿ ಪುಡಿಯ ದ್ರಾವಣವನ್ನು ಮೆಹಂದಿ ಪುಡಿಯೊಂದಿಗೆ ಸೇರಿಸಿ ಇದು ಕೂದಲಿಗೆ ಗಾಢವಾದಂತಹ ಒಂದು ಬಣ್ಣವನ್ನು ನೀಡುತ್ತೆ. ಮೆಹಂದಿಯೊಂದಿಗೆ 1 ಚಮಚ ನಿಂಬೆ ರಸವನ್ನು ಬೆರೆಸಿ ಕೂದಲಿಗೆ ಹಚ್ಚಿದರೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಶಿಲೀಂಧ್ರಗಳ ಸೋಂಕು ಇದ್ದರೂ ಅದು ನಿವಾರಣೆ ಆಗುತ್ತೆ. ಹಾಗೆಯೇ ಮೊಟ್ಟೆಯನ್ನು ಕೂದಲಿಗೆ ಬಳಸ್ತಾರೆ ಕೆಲವೊಬ್ಬರು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕೊಂಡು
ನಿಮಗೆ ನೋಡಿ ನೀವು ಅದನ್ನು ಉಪಯೋಗ ಮಾಡಬೇಕಾಗತ್ತೆ. ಸೊ ಬನ್ನಿ ಹಾಗಿದ್ದರೆ ಮತ್ತೊಂದು ಆರೋಗ್ಯಕರ ಸಲಹೆ ಏನು ಅಂತ ನೋಡೋಣ. ಸೊ ಬಾಳೆಹಣ್ಣು ಸಹ ನಮಗೆ ತುಂಬಾ ಮುಖ್ಯ, ಯಾಕೆಂದರೆ ಅದು ಮುಖದಲ್ಲಿರ್ತಕ್ಕಂತಹ ಮೊಡವೆ ಏನಿರುತ್ತಲ್ವ, ಸೊ ಆ ಜಾಗಕ್ಕೆ ಸಿಪ್ಪೆಯನ್ನು ಒಂದು 10 ನಿಮಿಷ ಇಟ್ಕೋಬೇಕು. ಇಟ್ಕೊಂಡು ಮೊಡವೆಗಳ ನೋವು ಕಡಿಮೆ ಆಗುತ್ತೆ, ಸ್ವಲ್ಪ ನೋವು ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಹಾಗೆ ಎರಡನೇದು, ಕಣ್ಣು ಸುತ್ತಲೂ ಕಪ್ಪಾಗಿದ್ದರೆ, ಡಾರ್ಕ್ ಸರ್ಕಲ್ ಏನಾದರೂ ಇದ್ದರೆ ಆ ಸಿಪ್ಪೆಯನ್ನು ಸಹ ಅದರ ಮೇಲೆ 10 ನಿಮಿಷಗಳ ಕಾಲ ಅದನ್ನು ಇಟ್ಕೋಬೇಕು. ಸೊ ತುಂಬಾ ರಿಲೀಫ್ ಅನಿಸುತ್ತೆ, ಹಾಗೆ ಕಣ್ಣುಗಳು ತಂಪಾಗ್ತಾ ಹೋಗುತ್ತೆ. ಮೂರನೇದು ಏನು ಅಂದರೆ ಸಣ್ಣ ಪುಟ್ಟಂತಹ ಕಲೆಗಳು ಇದ್ದರೆ ಸಹ ಈ ಸಿಪ್ಪೆಯಿಂದ ಮಸಾಜ್ ಮಾಡೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬಾಳೆಯನ್ನು ತುಂಬಾ ಮುಖ್ಯವಾದಂತಹ ಒಂದು ಹಣ್ಣಾಗಿದೆ. ಸರಿ ಬನ್ನಿ ಹಾಗಿದ್ದರೆ ಮತ್ತೊಂದು ಸಲಹೆ ಏನು ಅಂತ ನೋಡೋಣ. ಸೊ ಇದು ಬಂದು ಮೊಡವೆಗೆ ಸಂಬಂಧಪಟ್ಟಿದ್ದು, ಹಾಗೆಯೇ ಓಪನ್ ಪೋರ್ಸ್ ಏನಿರುತ್ತಲ್ಲ ಹಾಗೂ ಡಾರ್ಕ್ ಸರ್ಕಲ್ ಏನಿರುತ್ತಲ್ವ, ಸೊ ಎಲ್ಲವನ್ನು ತೆಗೆದುಹಾಕ್ಲಿಕ್ಕೆ ಮನೆಯಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಮದ್ದನ್ನು ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಏನೇನವು ಅಂತ ನೋಡೋದಾದರೆ, ಕಾಫಿ ಪುಡಿಯನ್ನು ನಿಂಬೆ ರಸದೊಂದಿಗೆ ಬೆರೆಸಿ ಫ್ರಿಡ್ಜ್ನಲ್ಲಿ ಇಟ್ಟು ಅದಕ್ಕೆ ಐಸ್ ಕ್ಯೂಬ್ಗಳನ್ನು ತಯಾರಿಸಬೇಕು ಅದನ್ನು. ಸೊ ಅದನ್ನು ಪ್ರತಿದಿನ ನಿಮ್ಮ ಮುಖದ ಮೇಲೆ ಹಾಗೆ ಕಣ್ಣಿನ ಮೇಲೆ ಉಜ್ಜೋದ್ರಿಂದ ಉತ್ತಮವಾದಂತಹ ರಿಸಲ್ಟು ನಿಮ್ಮದಾಗುತ್ತೆ. ಸೊ ಹಾಗೆಯೇ ನೆಕ್ಸ್ಟ್ ಟಿಪ್ಪು, ಡಯೆಟ್ ಮಾಡ್ತಾ ಇದ್ದೀರಾ, ಹಾಗಿದ್ದರೆ ಮುಖ ಸೌಂದರ್ಯವಾಗಿ ಇರಬೇಕಾ, ಅದಕ್ಕೆ ಏನು ಮಾಡಬೇಕು ಅಂತ ಇಲ್ಲಿ ನೋಡೋಣ. ಒಂದು ಸೇಬು ಹಣ್ಣು ಇರುತ್ತಲ್ವ, ಸೊ ಅದನ್ನು ಕಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಸಣ್ಣ ಬೀಟ್ರೂಟ್ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು 5 ಪುದೀನ ಎಲೆಗಳನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಕೊಳ್ಳಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ಮುಖದ ಸೌಂದರ್ಯ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಹಾಗೆ ಡಯೆಟ್ ಮಾಡುವವರಿಗೂ ಸಹ ಇದು ತುಂಬಾ ಒಳ್ಳೆಯದು. ಹಾಗೆಯೇ ಬ್ಲಡ್ ಪ್ಯೂರಿಫೈ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮಕ್ಕಳು, ದೊಡ್ಡವರು ಯಾರು ಬೇಕಾದರೂ ಇದನ್ನು ಕುಡಿಬೋದು. ದಿನಾಲೂ ಕುಡಿಬೋದು, ಇಲ್ಲ ಅಂದರೆ ಒಂದು ವಾರಕ್ಕೆ 3 ಸಲನಾದರೂ ಕುಡಿಬೋದು. ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಸೊ ಬನ್ನಿ ಮತ್ತೊಂದು ಟಿಪ್ಪನ್ನು ನೋಡೋಣ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ದಾಸವಾಳದ ಹೂಗಳು ಮತ್ತು ಗುಲಾಬಿ ಹೂಗಳನ್ನು ಹಾಲು ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಮುಖಕ್ಕೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಮುಖ ಕ್ಲೀನಾಗಿ ಕಾಣಿಸುತ್ತೆ. ಹಾಗೆಯೇ ಕೊಳೆ, ಡೆಡ್ ಸ್ಕಿನ್ನು ಇದ್ದರೂ ಸಹ ಹೋಗಲಾಡಿಸಲು ಸಹಾಯ ಮಾಡುತ್ತೆ. ಗುಲಾಬಿ ಮತ್ತು ದಾಸವಾಳದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಸೊ ಚರ್ಮವನ್ನು ಹೆಂಗಾಗಿ ಕಾಣಲು ಸಹಾಯ ಮಾಡುತ್ತದೆ. ಸೊ ಇದನ್ನು ನೀವು ದಿನ ಬಿಟ್ಟು ದಿನ ಸಹ ಇದನ್ನು ಬಳಸ್ಬೋದು, ತುಂಬಾ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಬನ್ನಿ ಮತ್ತೊಂದು ಟಿಪ್ಪನ್ನು ನೋಡೋಣ. ಇದು ಲಿಪ್ಸ್ಟಿಕ್ ಟಿಪ್ಪು. ಸೊ ತುಟಿಗಳು ಸಣ್ಣದಾಗಿದ್ದರೆ ಮೊದಲು ಫೌಂಡೇಶನ್ನ ಹಚ್ಚಿ ನಂತರ ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ಳಿ. ಸೊ ಸೆಕೆಂಡು, ದಪ್ಪ ತುಟಿಗಳೇನಾದರೂ ಇದ್ದರೆ ಸುತ್ತಲೂ ಪೆನ್ಸಿಲಿಂದ ಔಟ್ಲೈನ್ ಹಾಕ್ಕೊಳ್ಳಿ, ನಂತರ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ತುಟಿಗಳ ಸೌಂದರ್ಯ ತುಂಬಾ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಮತ್ತೊಂದು ಟಿಪ್ಪನ್ನು ನೋಡೋಣ. ನೆಕ್ಸ್ಟ್ ಟಿಪ್ಪು, ಆರೆಂಜ್ ಅಂದರೆ ಕಿತ್ತಳೆ ಹಣ್ಣನ್ನು ಪ್ರತಿದಿನವೂ ತಿನ್ನೋದ್ರಿಂದ ನೆಗಡಿ ಬರೋದಿಲ್ಲ, ಹಾಗೆಯೇ ಬಾಯಾರಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಕಿಡ್ನಿ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಸಹ ನಾವು ದೂರ ಉಳಿಬೋದು, ಯಾವುದೇ ಸಮಸ್ಯೆ ಸಹ ನಮ್ಮ ಹತ್ರ ಸುಳಿಯೋದಿಲ್ಲ. ಸೊ ಬನ್ನಿ ಮತ್ತೊಂದು ಟಿಪ್ಪನ್ನು ನೋಡೋಣ. ಅಲೋವೆರಾ ಜೆಲ್ ಜೊತೆಗೆ 2 ಹನಿ ನಿಂಬೆ ರಸವನ್ನು ಸೇರಿಸಿ ಮಿಶ್ರಣ ಮಾಡಿ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಕೆಲ ನಿಮಿಷಗಳ ಕಾಲ ಮಸಾಜ್ ಮಾಡಿ. ಹೀಗೆ ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ಗಳು, ಮೊಡವೆಗಳು ಕಡಿಮೆಯಾಗಿ ಕಾಂತಿಯುತ ಹಾಗೂ ಮೃದುವಾದಂತಹ ಚರ್ಮ ನಿಮ್ಮದಾಗುತ್ತದೆ. ಸೊ ಮತ್ತೊಂದು ಟಿಪ್ಪು ನಿಮಗೋಸ್ಕರ, ಮುಲ್ತಾನಿ ಮಟ್ಟಿ 1 ಚಮಚ, ಕಡಲೆ ಹಿಟ್ಟು 1 ಚಮಚ, ಟೊಮೆಟೊ ಪೇಸ್ಟು 2 ಚಮಚ, ಇವೆಲ್ಲವನ್ನು ಸೇರಿಸಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 1/2 ಗಂಟೆಯ ನಂತರ ತೊಳೆಯಿರಿ. ಹೀಗೆ ಮಾಡೋದ್ರಿಂದ ಜಿಡ್ಡು ನಿವಾರಣೆಯಾಗಿ ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ. ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಟಿಪ್ಪು ಏನಪ್ಪ ಅಂದರೆ, ನೆನೆಸಿದಂತಹ ಬಾದಾಮಿಯನ್ನು ಬೆಳಗಿನ ಉಪಹಾರಕ್ಕಿಂತ ಮುಂಚೆ ಅತ್ಯುತ್ತಮ ತಿಂಡಿ ಎಂದು ಪರಿಗಣಿಸಲಾಗುತ್ತದೆ. ಅವುಗಳನ್ನು ಮ್ಯಾಂಗ್ನೀಸ್, ವಿಟಮಿನ್ ಇ, ಪ್ರೋಟೀನ್, ಫೈಬರ್, ಒಮೆಗಾ 3 ಮತ್ತು ಒಮೆಗಾ 6, ಕೊಬ್ಬಿನಾಮ್ಲಗಳ ಸಮೃದ್ಧವಾದಂತಹ ಮೂಲವಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಈ ಒಂದು ಬಾದಾಮನ್ನು ನೆನೆಸಿ ತಿನ್ನೋದ್ರಿಂದ ನೆನಪಿನ ಶಕ್ತಿ ಸಹ ಹೆಚ್ಚಾಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಬನ್ನಿ ಮತ್ತೊಂದು ಟಿಪ್ಪನ್ನು ನೋಡೋಣ. ಮತ್ತೊಂದು ಟಿಪ್ಪು,
ಮೊಟ್ಟೆ ಒಂದು ಸಂಪೂರ್ಣವಾದಂಥ ಆಹಾರ, ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಅದನ್ನು ತಿನ್ನೋದ್ರಿಂದ ಏನು ಲಾಭ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಮೊಟ್ಟೆ ತಿನ್ನೋದ್ರಿಂದ ಏನೇನು ಪ್ರಯೋಜನಗಳಿವೆ ಅನ್ನೋದನ್ನು ನೋಡೋಣ. ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ, ನೀವು ಆರೋಗ್ಯವಾಗಿರಲು ಬಯಸುತ್ತೀರಾ ಅಂತಾದರೆ ಮೊಟ್ಟೆಯನ್ನು ಸೇವಿಸಿ. ಪೌಷ್ಟಿಕಾಂಶಗಳ ಆಗರವಾಗಿರುವಂತಹ ಮೊಟ್ಟೆಯ ಲೋಳೆಯಲ್ಲಿ 90% ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶವಿದೆ. ಸೊ ನೆಕ್ಸ್ಟು, ತೂಕ ಇಳಿಸಲು ಅಂದರೆ ವೇಟ್ ಲಾಸ್ ಮಾಡೋರು ಮೊಟ್ಟೆಯನ್ನು ತಿನ್ನೋದ್ರಿಂದ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು. ಎಷ್ಟೋ ಜನ ಮೊಟ್ಟೆಯಲ್ಲಿ ಕೊಬ್ಬಿನ ಅಂಶವಿದೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಆದರೆ ಪ್ರತಿದಿನ ಬೆಳಗ್ಗೆ ತಿಂಡಿಗೆ ಮೊಟ್ಟೆಯನ್ನು ಸೇರಿಸಿದರೆ ನೀವು ತಿಂಗಳಿಗೆ 1 kg ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು ಫ್ರೆಂಡ್ಸ್. ಸೊ ಮತ್ತೊಂದು ಟಿಪ್ಪನ್ನು ನೋಡೋದಾದರೆ, ಮೆಂತ್ಯ ಅಥವಾ ಮೇಥಿ ಈ ಬೀಜಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಮರುದಿನ ನೀರನ್ನು ಇಡೀ ಮತ್ತು ಆ ನೀರನ್ನು ಬಳಸಿ ನಿಮ್ಮ ಕೂದಲನ್ನು ತೊಳೆಯಿರಿ. ಸೊ ಈ ರೀತಿ ಮಾಡೋದ್ರಿಂದ ಕೂದಲಿನ ಉದುರುವಿಕೆ, ತಲೆಹೊಟ್ಟು ಮತ್ತು ಶುಷ್ಕತೆಯಂತಹ ಅನೇಕ ಕೂದಲು ಸಮಸ್ಯೆಗಳಿಗೆ ಮೇಥಿ ಪರಿಣಾಮಕಾರಿಯಾಗಿದೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಸ್ಟ್ರೆಚ್ ಮಾರ್ಕ್ಸ್ಗಳಿಗಾಗಿ ನಿಂಬೆಹಣ್ಣಿನ ಒಂದು ಪರಿಹಾರ. ತಾಜಾ ನಿಂಬೆ ರಸದಲ್ಲಿ ಹತ್ತಿಯ ಉಂಡೆಯನ್ನು ಅದ್ದಿರಿ, ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಅದನ್ನು ಒರೆಸಿರಿ. ಕೆಲವು ನಿಮಿಷಗಳ ಕಾಲ ವೃತ್ತಾಕಾರದ ಚಲನೆಯಲ್ಲಿ ಮೃದುವಾಗಿ ಮಸಾಜ್ ಮಾಡಿರಿ ಮತ್ತು ಅದನ್ನು ಒಣಗಲು ಬಿಡಿ. ಹಾಗೆ ರಾತ್ರಿಯೆಲ್ಲ ಹಾಗೆ ಬಿಟ್ಟು ಮತ್ತು ಮುಂಜಾನೆ ಅದನ್ನು ತೊಳೆಯಿರಿ. ನೀವೇನಾದರೂ ಸೂಕ್ಷ್ಮ ಚರ್ಮದವರಾಗಿದ್ದರೆ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಅಥವಾ ರೋಸ್ ವಾಟರನ್ನು ಸೇರಿಸಿ, ಹಾಗೆ ನೀವು ಅಲೋವೆರಾ ಜೆಲ್ಲನ್ನು ಸಹ ನಿಂಬೆ ರಸದೊಂದಿಗೆ ಕೂಡ ಬೆರೆಸಬಹುದು ಮತ್ತು ಹಚ್ಕೊಳ್ಬಹುದು. ನೇರವಾಗಿಯೂ ಸಹ ನೀವು ನಿಂಬೆಹಣ್ಣಿನ ಹೋಳಿನಿಂದ ಸ್ಟ್ರೆಸ್ ಮಾರ್ಕ್ಸ್ ಮೇಲೆ ಮಸಾಜ್ ಮಾಡ್ಬೋದು. ಸೊ ಬನ್ನಿ, ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ ಬಂದು, ಅಧ್ಯಯನದ ಪ್ರಕಾರ ಪ್ರತಿದಿನ ಕೇವಲ 30 ನಿಮಿಷಗಳ ಕಾಲ ರನ್ನಿಂಗ್ ಅಥವಾ ಜಾಗಿಂಗ್ ಮಾಡುವುದರಿಂದ ನೀವು 9 ವರ್ಷ ಚಿಕ್ಕವರಂತೆ ಕಾಣ್ತೀರಾ. ಎಸ್, ಇದು ನಿಜ. ಸೊ ಮತ್ತೊಂದು ನೆಕ್ಸ್ಟ್ ಟಿಪ್ಪು, ತೂಕ ಕಡಿಮೆ ಮಾಡಿಕೊಳ್ಳಲು ಅಣಬೆ ಸಹಾಯಕಾರಿಯಾಗಿದ್ದು ಅದರಲ್ಲಿರ್ತಕ್ಕಂತಹ ಕಿಣ್ವಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ. ಹಾಗೆ ಇದು ವಿಟಾಮಿನ್ ಡಿ ಸಮೃದ್ಧವಾಗಿದ್ದು ಮೂಳೆಗಳನ್ನು ಸಹ ಸದೃಢಗೊಳಿಸುವಲ್ಲಿ ತುಂಬಾ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ಪು, ಇಲ್ಲಿ 2 ಚಮಚ ಜೀರಿಗೆಯನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ, ಬೆಳಿಗ್ಗೆ ಅದನ್ನು ಕುದಿಸಿ, ನಂತರ ನೀರನ್ನು ಫಿಲ್ಟರ್ ಮಾಡಿ ಅದಕ್ಕೆ ನಿಂಬೆ ರಸವನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಬೊಜ್ಜನ್ನು ಕರಗಿಸಲು ತುಂಬಾ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಿದ್ರೆ ಮತ್ತೊಂದು ಟಿಪ್ ಏನಂತ ನೋಡೋಣ. ನೆಕ್ಸ್ಟ್ ಟಿಪ್ಪು, ಏಲಕ್ಕಿ ಮತ್ತು ಚಕ್ಕೆ ಅರೆದು ತೆಗೆದಂತಹ ರಸದಿಂದ ಬಾಯಿ ಮುಕ್ಕಳಿಸಿದರೆ ಗಂಟಲು ನೋವು, ಜ್ವರ ಮತ್ತು ಧ್ವನಿ ಬದಲಾವಣೆಯನ್ನು ಸಹ ನಾವು ತಡೆಯಬಹುದು. ಸೊ ಇದು ಕೂಡ ತುಂಬ ಯೂಸ್ಫುಲ್ ಇದೆ. ಹಾಗೆಯೇ ಇನ್ನೊಂದು ನೋಡೋದಾದರೆ, ಪ್ರತಿದಿನ ಕನಿಷ್ಠ 10-12 ನಿಮಿಷಗಳ ಕಾಲ ನಿಮ್ಮ ಬೆರಳುಗಳ ಉಗುರುಗಳನ್ನು ಉಜ್ಜುವುದು, ಮೇಲೆ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ವಾ ಆ ರೀತಿ. ಸೊ ನೀವು ಪ್ರತಿದಿನ ಈ ವ್ಯಾಯಾಮ ಮಾಡುವಾಗ ನಿಮ್ಮ ನೆತ್ತಿಯಲ್ಲಿ ರಕ್ತ ಪರಿಚಲನೆ ತುಂಬ ಸರಾಗವಾಗಿ ಆಗುತ್ತೆ. ಪರಿಣಾಮವಾಗಿ ಇದು ಕೂದಲಿನ ಬೆಳವಣಿಗೆಯನ್ನು ಸಹ ಹೆಚ್ಚಿಸುತ್ತದೆ ಮತ್ತು ಕೂದಲು ಉದುರುವುದನ್ನು ತಡೆಯುತ್ತದೆ. ಸೊ ಮತ್ತೊಂದು, ಬೇಕಿಂಗ್ ಸೋಡಾ, ಹರಳೆಣ್ಣೆ ಮತ್ತು ಹಲ್ಲುಜ್ಜುವಂತಹ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನರಹುಲಿ ಮೇಲೆ ಹಾಕಿ ರಾತ್ರಿ ಇಡೀ ಹಾಗೆ ಬಿಡಿ. ಇದರಿಂದ ಒಂದೇ ದಿನದಲ್ಲಿ ನರಹುಲಿ ಬಿದ್ದು ಹೋಗುತ್ತದೆ. ಸೊ ನರಹುಲಿ ಅಂತ ಸಮಸ್ಯೆ ಯಾರೆಲ್ಲ ಇದ್ದೀರೋ ಸೊ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮತ್ತೊಂದು ಟಿಪ್ಪು, ದೇಹದಲ್ಲಿ ಯಾವುದಾದರೂ ಭಾಗಕ್ಕೆ ಅತಿ ಚಿಕ್ಕ ಕಟ್ಟೆಯ ಚೂರು ಸಿಕ್ಕಾಕೊಂಡ್ರೆ ಆ ಭಾಗದಲ್ಲಿ ಬೇಕಿಂಗ್ ಸೋಡಾವನ್ನು ಅಪ್ಲೈ ಮಾಡಿ ಸ್ವಲ್ಪ ನೀರಿನಿಂದ ತೊಳೆದರೆ ಆ ಚೂರು ತಾನಾಗಿಯೇ ಮೇಲಕ್ಕೆ ಬರುತ್ತದೆ. ಸೊ ಈಸಿಯಾಗಿ ನೀವು ಅದನ್ನು ರಿಮೂವ್ ಮಾಡ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಟಿಪ್ಪು, ಬೆಳಗ್ಗೆ ಯಥೇಚ್ಛ ನೀರು, ಮಧ್ಯಾಹ್ನ ಊಟದ ನಂತರ ಮಜ್ಜಿಗೆ, ಹಾಗೆಯೇ ಮಲಗುವ ಮುನ್ನ ಬೆಚ್ಚನೆಯ ಹಾಲು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದನ್ನು ಅಮೃತಕ್ಕಿಂತ ಮಿಗಿಲಾದದ್ದು ಅಂತಲೂ ಹೇಳ್ಬೋದು. ಸೊ ಬನ್ನಿ ಹಾಗೆ ನೆಕ್ಸ್ಟ್ ಇನ್ನೊಂದು ಟಿಪ್ಪನ್ನು ನೋಡೋಣ. ಕೋಕೋ ಪೌಡರ್ 1/2 ಚಮಚ, ಹಾಗೆ ಹಾಲಿನ ಕೆನೆ 1/2 ಚಮಚ, ಜೇನುತುಪ್ಪ 1 ಚಮಚ ಎಲ್ಲವನ್ನ ಸೇರಿಸಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 30 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ವಾರಕ್ಕೊಮ್ಮೆ ಈ ರೀತಿ ಮಾಡುವುದರಿಂದ ತ್ವಚೆಯು ಕೋಮಲವಾಗಿ, ನಯವಾಗಿ ಹಾಗೆ ಕಾಂತಿಯುಕ್ತವಾಗಿ ಸಹ ಕಾಣುತ್ತೆ. ಸೊ ಇದು ತುಂಬ ಯೂಸ್ಫುಲ್ ಇದೆ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಅಸ್ತಮ ಇರುವಂಥವರು ತುಳಸಿ, ಬಿಲ್ವ, ಬೆಳ್ಳುಳ್ಳಿ, ಗರಿಕೆ ಮತ್ತು ಶುಂಠಿ ಇವುಗಳನ್ನು ಸೇವಿಸಬೇಕು. ಹಾಗೆಯೇ ಮಧುಮೇಹದ ಇರೋರು ಬಿಲ್ವ,
ತುಳಸಿ, ಬೇವು, ಕರಿಬೇವು, ಹಾಗಲಕಾಯಿ, ಅಮೃತ ಬಳ್ಳಿ ಇವುಗಳ ಪ್ರಮಾಣವನ್ನು ನೀವು ಸ್ವಲ್ಪ ಸ್ವಲ್ಪ ಸೇವಿಸ್ತಾ ಹೋಗಬೇಕು. ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಬೂದುಗುಂಬಳಕಾಯಿ, ಶುಂಠಿ, ತುಳಸಿ, ಗರಿಗೆ, ಸೌತೆಕಾಯಿ, ಮೂಲಂಗಿ ಇವುಗಳನ್ನು ಸೇವಿಸಬೇಕು. ಇನ್ನು ಬಿ ಪಿ ಪೇಷಂಟ್ ಅವರು ಬೆಳ್ಳುಳ್ಳಿ, ಗರಿಕೆ, ಜೇನುತುಪ್ಪ, ಶುಂಠಿ, ಈರುಳ್ಳಿ, ಸೌತೆಕಾಯಿ ಮತ್ತು ಬ್ರಾಹ್ಮಿ ಇವುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತಕ್ಕೋಬೇಕು. ಹಾಗೆಯೇ ಹೃದಯ ಸಂಬಂಧಿ ತೊಂದರೆ ಇದ್ದವರು ಬಿಲ್ವ, ಗರಿಕೆ, ಅಮೃತ ಬಳ್ಳಿ, ಸೌತೆಕಾಯಿ, ನಿಂಬೆ. ಹಾಗೆಯೇ ಮೂಲವ್ಯಾಧಿ ಮಲಬದ್ಧತೆ ಇದ್ದವರು ಸಹ ಬೂದುಗುಂಬಳಕಾಯಿ, ಶುಂಠಿ, ಹಾಗೆ ಸೌತೆಕಾಯಿ, ಗರಿಕೆ, ಬಿಲ್ವ, ಅಮೃತ ಬಳ್ಳಿ ಇವುಗಳ ಪ್ರಮಾಣವನ್ನು ಸ್ವಲ್ಪ ಸ್ವಲ್ಪ ನಾವು ಸೇವಿಸ್ತಾ ಹೋದರೆ ಆಯಾ ಸಮಸ್ಯೆ ಇರುವವರು ಖಂಡಿತ ಕ್ರಮೇಣವಾಗಿ ಆರೋಗ್ಯ ಸುಧಾರಣೆಯನ್ನು ಮಾಡ್ಕೋಬಹುದು. ಸೊ ಬನ್ನಿ ಮತ್ತೊಂದು, ಮಧುಮೇಹಿಗಳು ಯಾವ ಬಗೆಯ ಹಣ್ಣನ್ನು ತಿನ್ಬೋದು ಅಥವಾ ತಿನ್ನಬಾರ್ದು ಅನ್ನೋವಂತಹ ಸಮಸ್ಯೆ ಅಥವಾ ಗೊಂದಲ ಎಲ್ಲರಲ್ಲಿ ಕಾಡ್ತಾನೇ ಇರುತ್ತೆ. ಅದಕ್ಕೋಸ್ಕರ ಮಧುಮೇಹಿಗಳು ಸೇವಿಸುವಂಥ ಆಹಾರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸನ್ ಆಹಾರವಾದರೆ ಮಧುಮೇಹವನ್ನು ಹತೋಟಿಗೆ ತರಲು ಸಾಧ್ಯವಾಗುತ್ತದೆ. ಯಾವ ಹಣ್ಣುಗಳು ಮಧುಮೇಹಿಗಳಿಗೆ ಉಪಯುಕ್ತ ಅಂದರೆ ನೆಲ್ಲಿಕಾಯಿ, ನಿಂಬೆ ಹಣ್ಣು, ಹಾಗೆ ಪೇರಲೆಕಾಯಿ, ನೇರಳೆ ಹಣ್ಣು, ಸೇಬು, ಕಿತ್ತಳೆ, ಮೂಸಂಬಿ, ಹಸಿರು ದ್ರಾಕ್ಷಿ, ಸ್ಟ್ರಾಬೆರಿ ಇತ್ಯಾದಿಗಳು. ಈ ಹಣ್ಣುಗಳನ್ನು ಊಟಕ್ಕೆ ಮುಂಚಿತವಾಗಿ ಸೇವಿಸಬೇಕು. ನಮ್ಮ ಆಹಾರ ಕ್ರಮವು ಮೊದಲು ಹಣ್ಣುಗಳು, ನಂತರ ಹಸಿ ತರಕಾರಿಗಳ ಸಲಾಡ್, ನಂತರ ಬೇಯಿಸಿದ ಆಹಾರವಾಗಿರಬೇಕು. ಹಣ್ಣಿನಲ್ಲಿರುವಂತಹ ನಾರಿನಂಶವು ಹೊಟ್ಟೆಯನ್ನು ಬೇಗ ತುಂಬುವಂತೆ ಮಾಡುತ್ತದೆ. ನಂತರ ಕರುಳನ್ನು ತಲುಪಿದಾಗ ಕರುಳಿನ ವೀಳ್ಯಗಳನ್ನು ಪ್ರಚೋದಿಸುತ್ತವೆ. ಹಾಗಾಗಿ ಹಣ್ಣಿನ ಪೌಷ್ಟಿಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತವೆ. ಸೊ ಬನ್ನಿ ಮತ್ತೊಂದು ಟಿಪ್ಪನ್ನು ನೋಡೋಣ. ನೆಕ್ಸ್ಟ್ ಬಂದು ಮುಖವಾಡದಂತೆ ಅಂದರೆ ಫೇಸ್ ಮಾಸ್ಕ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅಲೋವೆರಾ ಜೆಲ್ಲನ್ನು ಮುಖದ ಮೇಲೆ ಹಚ್ಚಿ 10-15 ನಿಮಿಷಗಳವರೆಗೆ ಬಿಡೋದ್ರಿಂದ ಚರ್ಮದ ಹೊಳಪನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಅಲೋವೆರಾ ಜೆಲ್ಲು ತುಂಬಾ ಯೂಸ್ಫುಲ್ ಇದೆ. ಸಾಧ್ಯ ಆದಷ್ಟು ನ್ಯಾಚುರಲ್ ಆಗಿ ಸಿಕ್ಕರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಕಷ್ಟು ಅಲೋವೆರಾ ಜೆಲ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಅದು ಮುಖವನ್ನು ಕಾಂತಿಯುಕ್ತವಾಗಿ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗೆಯೇ ಅಲೋವೆರಾ ಗಿಡ ಇದು ಚರ್ಮ, ಕೂದಲಿನ ರಕ್ಷಣೆಯನ್ನು ಮಾಡುವುದಲ್ಲದೆ ಮನೆಯ ಸಮಸ್ಯೆಗಳನ್ನು ನಿವಾರಿಸುವಂತೆ ಮಾಡುತ್ತದೆ. ಇದನ್ನು ಕೆಲವರು ಮನೆಯ ಎದುರುಗಡೆ ಬುಡಮೇಲು ಮಾಡಿ ನೇತಾಡಿಸುತ್ತಾರೆ. ಇದರಿಂದ ಮನೆಗೆ ಒಳ್ಳೆಯದು ಎನ್ನುತ್ತಾರೆ. ಇದು ತುಂಬ ಪವಿತ್ರವಾದ ಗಿಡವಾಗಿದ್ದು ಈ ಅಲೋವೆರಾ ಗಿಡ ಮನೆಯಲ್ಲಿ ಇದ್ದರೆ ದೇವತೆಗಳು ಮನೆಗೆ ಪ್ರವೇಶಿಸುತ್ತಾರಂತೆ. ಹಾಗೆ ಆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡುವುದಿಲ್ಲವಂತೆ. ಚಿಕ್ಕ ಪಾಟ್ನಲ್ಲಿ ಹಾಕಿ ನೆಟ್ಟರೂ ಸಾಕು, ಇದು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಆರೋಗ್ಯ ಮತ್ತು ಅದೃಷ್ಟ ತರುವ ಈ ಗಿಡವನ್ನು ನಿಮ್ಮ ಮನೆಯ ಹಿತ್ತಲು ಅಥವಾ ತೋಟದಲ್ಲಿ ಸಹ ಬೆಳೆಸಲು ಇಷ್ಟಪಡುವವರು ಬೆಳೆಸಬಹುದು. ಸೊ ಮತ್ತೊಂದು ಟಿಪ್ ಏನಪ್ಪ ಅಂದರೆ ಕಾಂತಿಯುತ ಮುಖ ಪಡೆಯಲು ಸರಳ ಉಪಾಯ. ಸಾಕಷ್ಟು ನೀರು ಸೇವಿಸಿ ನಿಮ್ಮ ದೇಹ ಹೈಡ್ರೇಟ್ ಆಗಿದ್ದಷ್ಟು ನಿಮ್ಮ ಮುಖ ಕಾಂತಿಯುತವಾಗಿರುತ್ತದೆ. ಎಳೆನೀರು ಸೇವಿಸಿ ಇದರಿಂದ ವಿಟಮಿನ್ ಸಿ, ಮಿನರಲ್ಸ್ ನಿಮ್ಮ ಚರ್ಮವನ್ನು ಉತ್ಕೃಷ್ಟಗೊಳಿಸುತ್ತದೆ. ಹಾಗೆ ವಿಟಮಿನ್ ಸಿ ಇರುವ ಹಣ್ಣುಗಳನ್ನು ಸೇವಿಸಿ ಕಿತ್ತಳೆಯ ಪೀಲ್ ಆಫ್ ಮಾಸ್ಕ್ ಬಳಕೆಯೇ ಉತ್ತಮ. ಇದು ನೈಸರ್ಗಿಕ ಕ್ಲೆನ್ಸರ್ನಂತೆ ಕೆಲಸ ಮಾಡುತ್ತದೆ. ಹಾಗೆ ಎಣ್ಣೆ ಪದಾರ್ಥ ಕಡಿಮೆ ಸೇವಿಸಿ ಜೇನುತುಪ್ಪದ ಆರೈಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಸೊ ಹಾಗೆಯೇ ಮತ್ತೊಂದು ಟಿಪ್ ನೋಡೋಣ. ಕೂದಲಿನ ಸೌಂದರ್ಯಕ್ಕೆ ತೆಂಗಿನ ಹಾಲು ಹೇಗೆ ಸಹಾಯಕ ಅಂತ. ತೆಂಗಿನ ಹಾಲು ಚರ್ಮ ಹಾಗೂ ಕೂದಲಿನ ಸೌಂದರ್ಯಕ್ಕೆ ಹೆಚ್ಚು ಉಪಯುಕ್ತ ಅಂತ ಹೇಳ್ಬೋದು. ಚರ್ಮವನ್ನು ಮಾಯಿಶ್ಚರೈಸ್ ಮಾಡುವ ಗುಣ ಇದರಲ್ಲಿ ಇರುತ್ತದೆ. ತೆಂಗಿನ ಹಾಲು ನಮ್ಮ ಚರ್ಮಕ್ಕೆ ಬೇಗನೆ ಹೀರಿಕೊಳ್ಳುತ್ತದೆ. ಇದು ನಿಮ್ಮ ಕೂದಲಿನ ಮೃದುತ್ವವನ್ನು ಕಾಪಾಡುತ್ತದೆ. ತೆಂಗಿನ ಹಾಲನ್ನು ಹೇರ್ ಕಂಡೀಷನರ್ ಆಗಿ ಸಹ ಬಳಕೆ ಮಾಡಬಹುದಾಗಿದೆ. ಗುಂಗುರು ಕೂದಲಿನ ಸಮಸ್ಯೆ ಇರುವವರು ತೆಂಗಿನ ಹಾಲನ್ನು ನಿಯಮಿತವಾಗಿ ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಸುಂದರವಾದಂತಹ ಕೂದಲನ್ನು ಸಹ ಪಡೆಯಬಹುದು. ಹಾಗೆಯೇ ಮತ್ತೊಂದು ಈಸಿ ಆದಂತಹ ಟಿಪ್ ಏನಪ್ಪ ಅಂದರೆ ನೆನೆಸಿದಂತಹ ಕಡಲೆಕಾಳಿನ ಪ್ರಯೋಜನಗಳು ಏನು. ಇದು ತೂಕವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಹಾಗೆ ಸುಸ್ತನ್ನು ಕಡಿಮೆ ಮಾಡುತ್ತದೆ. ಮಲಬದ್ಧತೆ ಸಮಸ್ಯೆ ಇದ್ದರೆ ಅದನ್ನು ಕೂಡ ದೂರ ಮಾಡುತ್ತೆ. ಹಾಗೆ ಮಾಂಸಖಂಡಗಳಿಗೆ ಶಕ್ತಿಯುತವಾಗುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮವಾಗಿ ಮಾಡುತ್ತದೆ. ಹಾಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. ಸೊ ಇಷ್ಟೆಲ್ಲ ಆರೋಗ್ಯಕರ ಸಲಹೆಗಳನ್ನ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ಸೊ ನಿಮಗೋಸ್ಕರ ನಾನು ಸಾಕಷ್ಟು ಕಡೆಯಿಂದ ಅದನ್ನು ಹುಡುಕಿ ಕಲೆಕ್ಟ್ ಮಾಡ್ಕೊಂಬಿಟ್ಟು ನಿಮಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಟೈಪ್ ಯಾವುದನ್ನೋದನ್ನು ಖಂಡಿತವಾಗ್ಲೂ ಚೆಕ್ ಮಾಡಿಕೊಂಡು ಈ ಎಲ್ಲ ಟಿಪ್ಸ್ಗಳನ್ನು ಅನ್ವಯಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನೆಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಫ್ರೆಂಡ್ಸ್. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಮತ್ತೆ ಯಾವುದಾದ್ರೂ ವಿಡಿಯೋ ಬೇಕಿದ್ರೆ ಖಂಡಿತವಾಗ್ಲೂ ತಿಳಿಸಿ. ಸೊ ಖಂಡಿತ ನಾನು ಮಾಡಿ ಹಾಕ್ತೀನಿ. ಹಾಗೆಯೇ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.